आप देख सकते हैं कि लोग जो है जामा मस्जिद रोड पूरी तरह से जो है चक्का जाम किया गया है और बारिश शुरू है, पूरी तरह से बारिश शुरू है और बारिश में जो जो बच्चे की डेड बॉडी है वो लेकर यहाँ पर लोग धरना प्रदर्शन कर रहे हैं और ये इनका धरना प्रदर्शन शुरू है। लेकिन अब तक जो है आला अधिकारी किसी ने भी यहाँ पर पहुँचने की कोशिश नहीं की है, ना तो कमिश्नर अभी तक पहुँचे हैं, ना तो महानगर पालिका के कमिश्नर पहुँचे हैं, ना डीसी पहुँचे, ना MLA पहुँचे हैं, ना मंत्री पहुँचे हैं। लेकिन ये लोग जो है अपने बच्चे की लाश को रास्ते पर रखकर छतरी पकड़कर जो है इस बारिश में धरना प्रदर्शन कर रहे हैं। ये है बच्चे तो यहाँ पर आप देख सकते हैं कि महानगर पालिका के कमिश्नर साहब जो है यहाँ पर अभी भी पहुँचे हैं, बारिश तो जमकर बरस रही है। कमिश्नर महानगर पालिका जल्दी महानगर पालिका के कमिश्नर जो है अभी भी यहाँ पर स्पॉट पर पहुँचे हैं। लोग इतना उत्साही हैं कि महानगर पालिका के कमिश्नर यहाँ खुद मौजूद हैं। तो आइए इन्हीं से जानने को सर, ಇದು ಯಾರನ್ನೇ ಬಲಿ ತಗೊಂಡಿದ್ರ ಮಹಾನಗರ ಪಾಲಿಕಾ ವತಿಯಿಂದ ಇದು ಹೆಂಗ ಮುಂದೆ ಏನು ಬಲಿ ತಗೊಳಕ ಅವಕಾಶ ಕೊಡ್ತೀರಿ, ಏನಾರ ವ್ಯವಸ್ಥೆ ಮಾಡ್ತೀರಿ? ಹೌದು, ಮಾಡಲ್ಲ,
ಕಾರ್ಪೊರೇಟರ್ ಹೇಳ್ತಾರೆ 24 ಅರ್ಜಿ ನಾನು ಕೊಟ್ಟಿನಿ ನನಗೂ ಗೊತ್ತಿಲ್ಲ ಯಾರು ನನಗೆ ಕೋಆಪರೇಷನ್ ಮಾಡ್ತಿಲ್ಲ ಕೆಲಸ ಬಂದಾಗಿದೆ ಅಂತ ಅವರು ಹೇಳ್ತಾರೆ ಸುಮಾರು ವರ್ಷದಲ್ಲಿ ಕೆಲಸ ಆಗದೇ ಇರೋದ್ರಿಂದ ನಾವು ಸಾಕಷ್ಟು ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೀವಿ ಇನ್ನೂ ಸಾಕಷ್ಟು ಕೆಲಸ ಮಾಡೋ ಬಾಕಿ ಇದೆ ಏನು ಇವತ್ತು ಆ ಓಪನ್ ಸೆರೆಮನಿ ಮೇಲೆ ನಾವು ಇತರ ಘಟನೆ ಆಗಿದೆ ಮುಂದೆ ನಾವು ಯಾರು ಆಗಿದೆ ಏನು ಕಾರಣ ಆಗಿದೆ ಚೆಕ್ ಮಾಡ್ಕೊಂಡು ಒಂದು ಖಂಡಿತ ಆಗ್ತದೆ ಇದು ರೈಟ್ ಟೈಮ್ ಕೆಲಸ ಆಗ್ತಿದೆ ಅಂತ ಒಂದು ಬಲಿ ಆಗ್ತಿದಿಲ್ಲ ಸರ್ ಇದು ಜವಾಬ್ದಾರಿ ಯಾರು ಇಲ್ಲ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹೊರಕೊಳ್ಳಬೇಕಾಗುತ್ತೆ ಆ ಸಂಬಂಧಪಟ್ಟನ ಪರಿಶೀಲನೆ ಮಾಡಿ ಕೂಡ ಕ್ರಮ ತಗೋ ಇದು ಮುಂದೆ ಏನು ಅನಾವಸ ಆಗೋದು ಭೇಟಿ ಮಾಡ್ತೀರಿ ಏನು ಕೆಲಸ ಚಾಲು ಮಾಡ್ತೀರಿ ಬಚ್ಚೆಗೆ ಸಾಥ್ ಇನ್ಸಾಫ್ ಕೈಸಾ ಕೂಡ ಆಕ್ಷನ್ ಮಾಡ್ತೀವಿ ಅಲ್ಲ ಈಗ ಅದು ಮಗುಗೆ ಏನು ಏನು ಇನ್ಸಾಫ್ ಏನು ಇನ್ಸಾಫ್ ಕೈಸಾ ಬಚ್ಚೆಗೆ ಮಾಬಾಪ್ ಸಾಥ್ ಇನ್ಸಾಫ್ ಕೈಸಾ ವಿಳಂಬ ಯಾಕಾಯಿತು ಅನ್ನೋದು ಗುರ್ತಾಗಿ ಸ್ಪಷ್ಟ ಇಲ್ಲ ಒಂದು ಮಳೆಕ್ಕಿಂತ ಮುಂಚೆ ಕೆಲಸ ಪ್ರಾರಂಭ ಆಗಿತ್ತು ಈ ಹಿಂದೆ ಬಟ್ ಈಗ ಮೊನ್ನೆ ಮಳೆ ಆಗಿರೋದು ಸ್ವಲ್ಪ ವಿಳಂಬ ಆಗಿದೆ ಕೂಡಲೇ ನಾವು ಕೆಲಸ ಪೂರ್ಣಗೊಳಿಸ್ತೀವಿ ಪ್ಲಸ್ ಮುಂದೆ ಈ ತರ ಏನೋ ಈ ತರ ಆಗಿದೆ ಆ ಸಂಬಂಧಪಟ್ಟ ಆಕ್ಷನ್ ಮಾಡ್ತೀನಿ ಸರ್ ಜೋ ಜಾನ್ ಗಯಿ ಹೈ ವಾಪಸ್ ತೋ ನಹೀಂ ಆ ಸಕ್ತಿ ಲೇಕಿನ್ ಉಸ್ಕೆ ಪರಿವಾರ್ ಕೆ ಸಹಾರಿ ಕೆ ಲಿಯೇ ಕ್ಯಾ ಕರ್ನೆ ಕೆ ಲಿಯೇ ಕ್ಯಾ ಡಿಸಿಷನ್ ಲಿಯಾ ಗಯಿ ಏನು ಇವತ್ತು ಘಟನೆ ಆಗಿದೆ ನಮ್ಮೆಲ್ಲ ನಮ್ಮ ಆಡಳಿತ ಮಂಡಳಿ ಪರವಾಗಿ ಪ್ಲಸ್ ನಮ್ಮ ಪಾಲಿಕೆ ಪರವಾಗಿ ನಮ್ಮ ಬಹಳ ವಿಷಾದ ವ್ಯಕ್ತಪಡಿಸುತ್ತಾ ಕೂಡಲೇ ನಮ್ಮ ಅಪ್ಪೂಜ ಮಹಾಪೌರು ಮತ್ತೆ ಎಲ್ಲ ಸದಸ್ಯರ ಜೊತೆ ಚರ್ಚೆ ಮಾಡಿ ಕೂಡಲೇ ಅವ್ರಿಗೆ ಏನಾದ್ರು ಪರಿಹಾರ ಕೊಡ್ಲಿಕ್ಕೆ ನಾವು ಕ್ರಮ ತಗೋ ಸರ್ ಕಾರ್ಪೊರೇಟರ್ ಸಾಬ್ ಏ ಕಹ ರಹೇ ಕೆ ಬಾರಿಶ್ ಕೆ ವಜಹ ಸೆ ಕಾಮ್ ಬಂದ್ ಹೈ ಆಪ್ ಕಹ ರಹೇ ಕೆ ಕಾಮ್ ಮೇರೆ ರಿಸ್ಪಾನ್ಸ್ ನಹೀಂ ದೇ ರಹೇ ಕಾರ್ಪೊರೇಟ್ ಇದ್ರ ಪ್ರಕಾರ ಇಲ್ಲೇ ಮಹಾನಗರ ಇವ್ರ ಸರ್ ಮೆಕಾನಿಕ್ ಸರ್ ಅವರಿಗೆ ಸಮ್ಮುಖದಾಗ ನಾನು ರೈಟಿಂಗ್ ನ್ಯಾಗ ಕೊಟ್ಟಿದ್ದದಲ್ಲ ಸರ್ ಸರ್ ಒಂದು ನಿಮಿಷ ಪ್ಲೀಸ್ 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 ಅವ್ರ ಇರುಕಿತ ಪೂರ್ವದಲ್ಲಿ ಇದ್ದ ಕಮಿಷನರ್ ಜೊತೆನೂ ನಾನು ರೈಟಿಂಗ್ ನ್ಯಾಗ ಕೊಟ್ಟಿದ್ದ ನನ್ನ ಕಡೆ ಪ್ರೂಫ್ ಅದಲ್ಲ ಮತ್ತೆ ಅವರು ಸಾಹೇಬ್ರು ಹೇಳ್ತಾರ ಅಂತಂದ್ರೆ ಅವ್ರಿಗೆ ಗೊತ್ತಿರ್ಲಾಗಿಲ್ಲ ಈಗ ನನ್ನ ಕಡೆ ರೈಟಿಂಗ್ ನ್ಯಾಗ ಕೊಟ್ಟಿದ್ದದ ಕಾಂಟ್ರಾಕ್ಟರ್ಗಳಿಗೆ ಸುಮಾರು ಸರಿ ನಾನು ಓರಲ್ದಾಗೂ ಹೇಳಿನಿ ಮೆಸೇಜ್ ಮಾಡಿದ್ದದ ವಾಟ್ಸಪ್ದಾಗ ನನ್ನ ಕಡೆ ರೆಕಾರ್ಡ್ ಅದ ಯಾವುದೋ ಒಂದು ಅಧಿಕಾರಿಗೆ ನಾನು ಬಿಟ್ಟಿಲ್ಲ ನಾನು ಅವರಿಗೆ ಪದೇ ಪದೇ ಅವ್ರ ಹಿಂದೆ ಬಿದ್ದೀನಿ ಒಂದು ಮ್ಯಾಲಿನ ಆಫೀಸರ್ಗೆ ಒಂದು ಸುಪೀರಿಯರ್ ಆಫೀಸರ್ಗೆ ನಾನು ಒಳ್ಳೆ ಒಳ್ಳೆ ಹೇಳೋದು ಬೇಡ ಅಂತೇಳಿ ಜೈ ಹಿಡ್ಕೊಂಡು ನಾನು ಎಲ್ಲರಿಗೆ ನಾನು ಹೇಳಿದ್ದದ ದಯವಿಟ್ಟು ಅವ್ರಿಗೆ ನನ್ನ ಕೈ ಮುಗಿದಿದ್ದದ ನನ್ನ ಸಮ್ಮುಖದಾಗ ಅವ್ರು ನಿಂತಾರಲ್ಲ ಅವ್ರಿಗಾದರೂ ನೀವು ಕೇಳ್ಬೋದಲ್ಲ ನಾನು ಇದು ಒಂದು ಸರ್ಕಾರದಾಗ ಆಗಲಾರದಂಥ ದುರ್ಘಟನೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಯಾರು ಹೊಣೆ ಹೊರ್ತಾರ ಯಾರು ಡಿ ಸಿ ಸಾಹೇಬ್ರು ಹೊರ್ತಾರೋ ಅಥವಾ ಕಮಿಷನರ್ ಸಾಹೇಬ್ರು ಹೊರ್ತಾರೋ ಯಾರು ಹೊರ್ತಾರ ಅದನ್ನು ನ್ಯಾಯ ದೊರಕುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಾವು ಹೋರಾಟಕ್ಕೆ ಸಿದ್ಧರದೇವು ಆ ಹೋರಾಟಕ್ಕೆ ಏನು ಅವರಿಗೆ ಪರಿಹಾರ ಕೊಡಿಸ್ಬೇಕಾಗ್ಯದ ಆ ಕೂಸು ಅವ್ರದ್ದಲ್ಲ ಅದು ನಮ್ಮ ಕೂಸು ಅಂತ ತಿಳ್ಕೊಂಡು ನಾವು ಸಾರ್ವಜನಿಕರಿಗೆ ವಿನಂತಿ ಕೇಳ್ಕೊಂಡು ಏನೂ ಒಂದು ಐತಿಕರ ಘಟನೆ ಆಗಲಾರದಂಥದ್ದು ನಮ್ಮ ಪರಿಸ್ಥಿತಿ ಒಂದು ಶಾಂತ ರೀತಿಯಿಂದ ನಾವು ಹೋರಾಟ ಮಾಡಬೇಕಂತೇಳಿ ನಾವು ಉದ್ದೇಶ ಇಟ್ಕೊಂಡು ಇದು ರೀಸನ್ ಬಂದ್ ಆಗಿದ್ದು ಮಳೆ ಸರ್ಕಾರ ಅವ್ರು ಹೇಳೋದು ಕರೆಕ್ಟೋ ಇಲ್ಲ ಸರ್ ಈಗ ಅವರು ಬಂದಿದ್ದು ಅವ್ರಕ್ಕಿಂತ ಪೂರ್ವದಲ್ಲಿ ಇದ್ದ ಕಮಿಷನರ್ ಅವರಿಗೆ ನಾನು ಅರ್ಜಿ ಕೊಟ್ಟೀನಿ ಸುಮಾರು ಸರಿ ನನ್ನ ದಂಪತ್ನಿ ಜಿ ಬಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದು ಅದ ಈ ವಾರ್ಡ್ದಲ್ಲಿ ಮಲ್ತಾಯಿ ಧೋರಣೆ ಮಾಡಕ್ಕತ್ತಾರ ನಾನೇನು ಮಾಡಕ್ಕೆ ಬರ್ತದ ಈ ಒಂದು ಕೆಲವೊಂದು ವಾರ್ಡ್ನಾಗ ಮಲ್ತಾಯಿ ಧೋರಣೆ ಏನು ಎಮ್ ಎಲ್ ಎ ಅವರು ಇದಕ್ಕೆ ಹೊಣೆಗಾರ ಮೇನ್ ಫಸ್ಟ್ ಹೊಣೆಗಾರ ಎಮ್ ಎಲ್ ಎ ಅದಾರ ಏನು ಎಮ್ ಎಲ್ ಎ ಮೇಲೆ ಕಂಪ್ಲೇಂಟ್ ಮಾಡಬೇಕಾ ಏನು ಡಿ ಸಿ ಅವ್ರ ಮ್ಯಾಗ ಮಾಡಬೇಕಾ ಅದನ್ನು ಕಾನೂನು ಹೋರಾಟ ಮಾಡಬೇಕಾಗ್ಯದ ನಾವು ಕಾನೂನು ಶಾಂತ ರೀತಿಯಿಂದ ನಾವು ಹೋರಾಟ ಮಾಡೋಣ ಅದಕ್ಕೇನು ಪರಿಹಾರ ಕೊಡಿಸ್ಬೇಕಾಗ್ಯದ ಅದು ಮುಂದೆ ಕೂಸಂತರು ಸತ್ತದ ಹೊಳ್ಳಂತರು ಬರುವುದಿಲ್ಲ ಅವ್ರ ತಾಯಿ ತಂದೆಗೆ ನಾವು ಸಮ್ಮುಖದಾಗ ಅವ್ರ ಜೊತೆ ಮಾತಾಡಿ ಅವ್ರು ಏನು ಹೇಳ್ತಾರೆ ಏನಿಲ್ಲ ಕೇಳಿಕೊಂಡು ಅದು ಮುಂದಿನ ಕಾನೂನಕ್ಕೆ ನಾವು ಹೋರಾಟಕ್ಕೆ ಸಿದ್ಧರದೇವು ಅವ್ರಿಗೆ ಕಾನೂನು ರೀತಿಯಿಂದ ನಮಗೆ ದೊರಕೋ ತನಕ ನಾವು ಹೋರಾಟ ನಿಲ್ಲುವುದಿಲ್ಲ ನಾವು ಕಾನೂನು ಮಾಡ್ತೀವಿ ಸರ್ ಸರ್ ಮಲ್ತಾಯಿ ಧೋರಣೆ ಮಾಡ್ತಾರಂತ ಕಾರ್ಪೊರೇಟ್ ಅವ್ರು ಹೇಳ್ತಾರೆ ನಿಮ್ಮ ಮುಂದೆ ನೀವು ಏನು ಹೇಳ್ತೀರಿ ಈ ಹಿಂದೆ ನಮ್ಗೆ ಗೊತ್ತಿದೆ ಸುಮಾರು ವರ್ಷದಿಂದ ಕೆಲಸ ಆಗದಿರೋದ್ರಿಂದ ಅವ್ರ ಕಾರ್ಪೊರೇಟ್ ಸರ್ ಗಮನಕ್ಕೂದಿದೆ ಬಟ್ ಈಗಾಗಲೇ ನಾವು ಸುಮಾರು ಒಂದು 200 ಕೋಟಿ ಕೆಲಸ ಪ್ರಾರಂಭ ಮಾಡಿದ್ವಿ ಈ ಮುಂಬರ ಅನ್ನೋದನ್ನು ಸಹಿತ ನಾವು ಏನು ಮ್ಯಾಕ್ಸಿಮಮ್ ಏನು ವರ್ಕ್ ಪೆಲ್ಲೆ ಆಗಿಲ್ಲ ಅವನು ಕೂಡಲೇ ಈಗಾಗಲೇ ಮೀಟಿಂಗಲ್ಲಿ ಸಹಿತ ಡಿಸ್ಕಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಏನು ಬರ್ತಕ್ಕಂಥ ಅನುದಾನದಲ್ಲಿ ಮ್ಯಾಕ್ಸಿಮಮ್ ಏನೆಲ್ಲ ಈಗ ಪೆಂಡಿಂಗ್ ವರ್ಸಲ್ಲ ಕೂಡಲೇ ಅವನು ಟಾಪ್ ರೇಟ್ಲಿ ತಗೊಳ್ಳಿ ತಗೋ ಅವ್ರು ಆರೋಪ ಮಾಡಿದ್ದು ಕರೆಕ್ಟು ಕೆಲಸ ಸುಮಾರು ವರ್ಷದಿಂದ ಆಗಿಲ್ಲ ಯಾಕಂದ್ರೆ ಕೆಲಸ ಆಗದಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿದಾವೆ ಈಗ ಹಂತಂತವ ಈಗೇನು ಒಂದು ವರ್ಷ ಹೋದಲ್ಲಿ ಅವ್ರು ಸಾಕಷ್ಟು ಕೆಲಸನೂ ಅಷ್ಟೇ ಆಗಿದ್ದಾವೆ ಇನ್ನು ಮುಂಬರದಲ್ಲೂ ಸಹಿತ ಪೆಂಡಿಂಗ್ ವರ್ಸ್ ಕೂಡಲೇ ಕ್ಲಿಯರ್ ಮಾಡಿ यहाँ पर आपने देखा कि महानगर पालिका के कमिश्नर खुद यहाँ पर आए और खुद उनका जायजा लिया और उन्होंने कहा कि और कॉरपोरेटर भी यहाँ पर आए कॉरपोरेटर बार बार कहते हैं कि यहाँ पर जो है इस वार्ड को सौतेलापन देखा जा रहा है और इस वार्ड की अभिवृद्धि रोकी जा रही है लेकिन यही सवाल कॉरपोरेटर के सामने हमने कमिश्नर साहब से भी पूछा लेकिन कमिश्नर इस बात को टाले और उन्होंने आश्वास दिया कि जल्द से जल्द जो है इस वार्ड का काम करेंगे और बारिश की वजह से ये जो ड्रेनेज लाइन है इसका काम पेंडिंग था लेकिन अब वो पूरा करने की कोशिश करेंगे मॉल एक ही जगह शादी ब्याह हर जश्न में आपकी खूबसूरती को लगाए चार चांद ड्रेसेस का खजाना जरदोजी शरारा हाफ साड़ी सूट रेडीमेड की भरमार अपोजिट ओल्ड चौक पुलिस स्टेशन क्लॉथ बाजार गुलबर्गा।